ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಮಸ್ಯೆಗಳನ್ನ ಹೊತ್ತು ತಂದ ಜನಸಾಗರ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯದಲ್ಲಿ ಇಂದು ಜಿಲ್ಲಾಧಿಕಾರಿ ಎಂ ವೈಶಾಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆಗಳ ಜನಸ್ಪಂದನ ಕಾರ್ಯಕ್ರಮಕ್ಕೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಜನರು ತಮ್ಮ ಹಲವಾರು ಸಮಸ್ಯೆಗಳನ್ನು ಹೊತ್ತು ತಂದಿದ್ರು. ನಮ್ಮ ಸುದ್ದಿವಾಹಿನಿ ಪ್ರಚಾರಕ್ಕೆ ಹೋಗುವ ಮುಂಚೆ ಸುಮಾರು 72ಕ್ಕೂ ಹೆಚ್ಚು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಮಸ್ಯೆಗೆ ಸಂಬಂಧಿಸಿದ ಇಲಾಖೆಗಳು ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಗೆಹರಿಸುವಂತೆ ತಿಳಿಸಿದರು. ವಾರ್ಡ್ ನಂಬರ್ 1 ವ್ಯಾಪ್ತಿಗೆ ಬರುವ ಕೋಡೇಶ್ವರ ನಗರದ ನಿವಾಸಿಗಳು ನಮಗೆ ವಿದ್ಯುತ್ ಕಂಬ ಇಲ್ಲದೆ ಕತ್ತಲಲ್ಲಿ ವಾಸ ಮಾಡುತ್ತಿದ್ದೇವೆ, ಮೊದಲು ನಮಗೆ ವಿದ್ಯುತ್ತನ್ನು ಒದಗಿಸಿಕೊಡಿ ಎಂದು ಮನವಿಯನ್ನ ವಿನಂತಿಸಿಕೊಂಡರು. ಸಂಬಂಧಿಸಿದ ಹೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಾಳೆ ಹೋಗಿ ಸಂಪೂರ್ಣ ಮಾಹಿತಿ ಪಡೆದು ತಕ್ಷಣವೇ ವಿದ್ಯುತ್ ಕಂಬ ಅಳವಡಿಸಲು ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದರು. ಈ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ, ತಹಶೀಲ್ದಾರ್ ವಾಸುದೇವಸ್ವಾಮಿ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ, ಧರ್ಮರ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು. ವೇರಣ ಹಡಪ, ಎನ್ಕೆ ಸ್ಟ್ರೀ ಫುಡ್ ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ಇರ್ಬೇಕಂದ್ರೆ ಆಗೋದ್ರಿ ಕರ್ಕೊಂಡಿರ್ಬೇಕು. ಈಗ ಆಲ್ರೆಡಿ ಆಲ್ರೆಡಿ ನಾಲ್ಕೈದು ಸಲ ಪುರಸಭೆ ಮನವಿ ಕೊಟ್ಟಿದ್ರು ಆ ಏರಿಯಾದಲ್ಲಿ ಎಲ್ಲರೂ. ಈಗ ನಮ್ಗೆ ಕಂಬನ ಹಾಕಿಸ್ಕೊಡ ಮೇಡಮ್, ಎಮರ್ಜೆನ್ಸಿ ಕಂಬ ಪಂಚಾಯತ್ ಹೋದಾಗ ನಮ್ ಕಡೆ ಬಂದಿರಲ್ಲ, ಈಗ ಬಂದಿರಲ್ಲ.